ಈಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೋಲಾರ ಈ ವರ್ಷ 75 ವರ್ಷಗಳನ್ನು ಪೂರೈಸ್ತಾ ಇದೆ. ರವೀಂದ್ರ ಸರ್ಕಾರದಿಂದ ಮತ್ತು ಅನೇಕ ಕೋಲಾರ ಜಿಲ್ಲೆಯ ಕರ್ನಾಟಕ ರಾಜ್ಯದ ಎಲ್ಲ ಸಹೃದಯ ಸಹಕಾರದಿಂದ ಕಾಲೇಜು 75 ವರ್ಷಗಳನ್ನು ಮುಗಿಸಿ ಮುಂದುವರಿತಾರೆ. ಅನೇಕ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಕಾಲೇಜಿನಲ್ಲಿ 19 UG ಕೋರ್ಸಸ್, 3 PG ಕೋರ್ಸಸ್, ಒಟ್ಟು 1700ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಹೈಯರ್ ಎಜುಕೇಷನ್ ಲ್ಯಾಂಡ್ಸ್ಕೇಪ್, ಅದರ ಕ್ಯಾನ್ವಾಸ್, ವಿದ್ಯಾರ್ಥಿ ಉನ್ನತ ಶಿಕ್ಷಣವನ್ನು, ಗುಣಮಟ್ಟದ ಉನ್ನತ ಶಿಕ್ಷಣವನ್ನು ಕೊಡುವಂಥದ್ದು. ಇವತ್ತು ಅದರ ಡೆಫಿನೇಷನ್ ಇನ್ನೂ ಒಂದು ಸ್ವಲ್ಪ ಕಾಂಪ್ರಹೆನ್ಸಿವ್ ಮತ್ತು ಬ್ರಾಡ್ ಆಗಿದೆ. ಅಂದರೆ ವಿದ್ಯಾರ್ಥಿಗೆ ಇವತ್ತು ನಾವು ಎಂಪ್ಲಾಯಬಲ್ ಅಂಡ್ ಸ್ಟೂಡೆಂಟ್ ಪ್ರೋಗ್ರೆಷನ್ ಎರಡು ಪ್ಯಾರಾಮೀಟರ್ಸ್ ಇಟ್ಕೊಂಡು ನಾವು ಕೆಲಸ ಮಾಡ್ತೇವೆ. ಅಂದ್ರೆ ನಮ್ಮಲ್ಲಿ ವ್ಯಾಸಂಗ ಮಾಡಿದಂತ ಒಬ್ಬ ವಿದ್ಯಾರ್ಥಿ ಮುಂದೆ ಏನ್ ವ್ಯಾಸಂಗಕ್ಕೆ ಹೋಗ್ತಾನೆ ಮತ್ತು ಅವನ ಲೈಫ್ ಜರ್ನಿ ಹೇಗಿರುತ್ತೆ, ಅವನ ಒಂದು ಪ್ರೊಫೆಷನ್ನು ಅಥವಾ ಅವನ ಒಂದು ಆಕ್ಯುಪೇಷನ್ ಅಥವಾ ಅವನ ಎಂಪ್ಲಾಯಬಿಲಿಟಿ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಅದನ್ನ ನೋಡಿದಾಗ ಜನರಲ್ ಆಗೇನೆ ಒಂದು ಸರ್ವೆ ಹೇಳುತ್ತೆ, ನಮ್ಮ ಜನರಲ್ ಗ್ರಾಜ್ಯುಯೇಟ್ಸ್ BA BSc BCOM ಅಥವಾ BBA ಅಥವಾ BCA BS 2% ಅಂದ್ರೆ 100 ಜನ ವಿದ್ಯಾರ್ಥಿಗಳ ಒಂದು ಡಿಗ್ರಿ ತಗೊಂಡು ಹೊರಗಡೆ ಹೋಗ್ತಾರೆ, ಇಬ್ಬರಿಗೆ ಉದ್ಯೋಗ ಸಿಗ್ತಾರೆ. ಮತ್ತೆ 98 ಜನಕ್ಕೆ ಉದ್ಯೋಗ ಸಿಗ್ತಿಲ್ವ ಅಂದ್ರೆ ಉದ್ಯೋಗ ಏನೋ ಒಂದು ಮಾಡ್ತಿದ್ದಾರೆ. ದೇರ್ ಇಸ್ ಎ ಮಿಸ್ ಮ್ಯಾಚ್ ಬಿಟ್ವೀನ್ ವಾಟ್ ದೇ ಹ್ಯಾವ್ ಲರ್ನ್ ಅಂಡ್ ವಾಟ್ ಜಾಬ್ ದಟ್ ದೇ ಆರ್ ಡೂಯಿಂಗ್. ನೀವೇ ನಿಮ್ಮ ಕ್ಯೂರಿಯಾಸಿಟಿಗೆ ನಮ್ಮ ಇಂಡಸ್ಟ್ರಿಯಲ್ ಟೌನ್ಶಿಪ್ ಇದೆ ನರಸಾಪುರದಾಗ, ಅಲ್ಲಿ ಹೋಗಿ ನೀವು ಒಂದು ಯಾವ್ದಾದ್ರು ಇಂಡಸ್ಟ್ರಿಲಿ ಒಂದು ಸರ್ವೆ ಮಾಡಿದಾಗ ಒಂದು ಕಾಲೇಜ್ನಲ್ಲಿ ಓದಿರುವಂತಹ ವಿದ್ಯಾರ್ಥಿ ಒಬ್ಬ ಅಕೌಂಟೆಂಟ್ ಆಗಿರ್ತಾನೆ, ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಾನೆ, ಒಬ್ಬ ಗಾರ್ಡನರ್ ಆಗಿರ್ತಾನೆ, ಒಬ್ಬ ವಾಚ್ಮನ್ ಆಗಿರ್ತಾನೆ, ಒಬ್ಬ ಬಸ್ ಡ್ರೈವರ್ ಆಗಿರ್ತಾನೆ. ಇಸ್ ಅ ಮಿಸ್ ಮ್ಯಾಚ್ ಅಂತ. ಮಿಸ್ ಮ್ಯಾಚ್ ಯಾಕೆ ಆಗ್ತಿದೆ ಅಂತಂದ್ರೆ ಸ್ಕಿಲ್ ಕಾಂಪೊನೆಂಟ್ ಅದರಲ್ಲಿ ಇಲ್ಲ ಅನ್ನುವಂಥದ್ದು, ಮತ್ತು ಕಂಟೆಂಪ್ರರಿ ಸ್ಕಿಲ್ಸ್ ಅಂತ. ಈಗ 1975 ಇಸ್ವಿನಲ್ಲಿ ಇದ್ದಂತ ಸ್ಕಿಲ್ ರಿಕ್ವೈರ್ಮೆಂಟ್ ಬೇರೆ, 2023 ಇರುವಂತ ಸ್ಕಿಲ್ ರಿಕ್ವೈರ್ಮೆಂಟ್ ಬೇರೆ, 2025 ಮತ್ತೆ ಸ್ಕಿಲ್ ರಿಕ್ವೈರ್ಮೆಂಟ್ ಚೇಂಜ್ ಆಗ್ತದೆ. ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳು ಸ್ಕಿಲ್ ಪಡೆಯೋದಿಕ್ಕೆ ಯಾವುದೇ ರೀತಿಯಾದಂತಹ ಆಗ್ಬಾರ್ದು ಅವರಿಗೆ. ಸರ್ಕಾರಿ ಕಾಲೇಜಿನ ಮಕ್ಕಳು ಕೂಡ ವಿಶ್ವದರ್ಜೆಯ ಕೌಶಲ್ಯವನ್ನ ಇವತ್ತಿನ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಎಂತ ಕೌಶಲ್ಯ ಬೇಕಾಗಿದೆಯೋ ಅವರಿಗೆ, ಅವರು ಓದಿರುವಂತಹ ವಿದ್ಯಾಭ್ಯಾಸಕ್ಕೆ ತಕ್ಕದಾದಂತಹ ಒಂದು ಗೌರವಯುತವಾದಂತಹ ಒಂದು ಜವಾಬ್ದಾರಿ ಉದ್ಯೋಗ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಎಂತ ಕೌಶಲ್ಯ ಬೇಕಾಗುತ್ತೆ ಅದನ್ನ ಮಕ್ಕಳಿಗೆ ಕೊಡೋದು ಹೇಗೆ ಅಂತ ಪ್ರಾಂಶುಪಾಲರು ಮತ್ತು ನಾವೆಲ್ಲರೂ ಸೇರಿ ಚರ್ಚೆ ಮಾಡ್ತೀವಿ. ಆ ಸಂದರ್ಭದಲ್ಲಿ ಈಗ ಮಕ್ಕಳಿಗೆ 3 ತರದ ಸ್ಕಿಲ್ಸ್ ಬೇಕಾಗುತ್ತೆ. ಒಂದು ಲೈಫ್ ಸ್ಕಿಲ್ಸ್, ಇನ್ನೊಂದು ಕಮ್ಯುನಿಕೇಶನ್ ಸ್ಕಿಲ್ಸ್, ಇನ್ನೊಂದು ಜಾಬ್ ರಿಲೇಟೆಡ್ ಸ್ಕಿಲ್ಸ್, ಉದ್ಯೋಗ ಸಂಬಂಧಿತವಾದಂತಹ ಕೌಶಲ್ಯಗಳು ಬೇಕಾಗ್ತದೆ. ಹಾಗೆ ನಮ್ಗೆ ಬಂದಂತ ಒಂದು ಆಲೋಚನೆ ಈ PPP ಮಾಡೆಲ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡೆಲ್. ಅಂದ್ರೆ ಸರ್ಕಾರಿ ಸಂಸ್ಥೆಗಳು ಮತ್ತು ಈ ರೀತಿಯಾದಂತಹ ಎಡುಟೆಕ್ ಕಂಪನಿಗಳು. ಈಗ ಏನಾಗ್ತದೆ, ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಒಂದ್ ಕಡೆ ಇತ್ತು, ಕಾರ್ಪೊರೇಟ್ಸ್ ಒಂದ್ ಕಡೆ. ವಿದ್ಯಾರ್ಥಿಗಳಿಗೆ ನಾವು ಮೊನ್ನೆ ಒಂದು ಜಾಬ್ ಮೇಳ ಮಾಡಿದ್ವಿ. ಜಾಬ್ ಮೇಳ ಮಾಡಿದಾಗ ಅನೇಕ ಕಂಪನಿಗಳು ಬಂತು. ಆದ್ರೆ ಆ ಪ್ರತಿಯೊಬ್ಬರದ್ದು ಅಬ್ಸರ್ವೇಷನ್ ಅಂದ್ರೆ ಇನ್ ಸ್ವಲ್ಪ ಸ್ಕಿಲ್ಸ್ ಇರಬೇಕು ಮಕ್ಕಳಲ್ಲಿ, ಇನ್ ಸ್ವಲ್ಪ ಸ್ಕಿಲ್ಸ್ ಇರಬೇಕು ಮಕ್ಕಳಲ್ಲಿ. ಆ ಸ್ಕಿಲ್ ನ ನಾವು ಯಾಕೆ ಕಾಲೇಜ್ನ ರೆಗ್ಯುಲರ್ ಕ್ಲಾಸ್ ನಲ್ಲಿ ಕೊಡಕ್ ಆಗಲ್ಲ ಅಂದ್ರೆ, ನಮ್ಗೆ ಒಂದು ಸಿಲಬಸ್ ಇರುತ್ತೆ ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ ಮಾಡಿ, ಇದನ್ನ ಪಾಠ ಮಾಡಬೇಕು. ಅದನ್ನ ನಾವು 3.5 ತಿಂಗಳು 100 ಡೇಸ್ ನಲ್ಲಿ ಅದ್ ಮುಗಿಸ್ಬೇಕು ಅನ್ಸುತ್ತೆ. ಮತ್ತೆ ಸ್ಕಿಲ್ ಕಾಂಪೊನೆಂಟ್ ಹೆಂಗ್ ತರೋದು, ಸ್ಕಿಲ್ ಕಾಂಪೊನೆಂಟ್ ಕೊಡದೆ ಹೋದ್ರೆ ಅವ್ರಿಗೆ ಸರಿಯಾದ ಉದ್ಯೋಗ ಸಿಗಲ್ಲ, ಅದು ನಮ್ದೇ ಜವಾಬ್ದಾರಿ. ಆವಾಗ ಯೋಚನೆ ಮಾಡಿದಾಗ ಎಡುಟೆಕ್ ಕಂಪ್ನಿ ಅವರು ನಮ್ಮ ಸುರೇಶ್ ಅವರ ಮುಖಾಂತರ ಸ್ಪಂದನ್ ಅವರು ಅಪ್ರೋಚ್ ಮಾಡಿದ್ರು. ನಾವು ಕಾಲೇಜ್ನಲ್ಲಿ ಚರ್ಚೆ ಮಾಡಿದ್ವಿ, ವಿದ್ಯಾರ್ಥಿಗಳಿಗೆ ಯಾವುದೇ ಆರ್ಥಿಕ ಹೊರೆ ಇಲ್ಲದೆ, ಕಾಲೇಜ್ಗೆ ಯಾವುದೇ ರೀತಿಯಾದ ವೆಚ್ಚವಿಲ್ಲದಂತೆ ವಿದ್ಯಾರ್ಥಿಗಳಿಗೆ ಈ ಒಂದು 100 ಕೋರ್ಸಸ್ ನ ಫ್ರೀ ಆಗಿ ಅವರು ಆಫರ್ ಮಾಡ್ತಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಕ್ರೆಡೆನ್ಶಿಯಲ್ಸ್ ಶೇರ್ ಮಾಡಿಕೊಳ್ತಾರೆ. ವಿದ್ಯಾರ್ಥಿಗಳು ಅಲ್ಲಿರ್ತಕ್ಕಂಥ ಕೋರ್ಸ್ ನಲ್ಲಿ ಅವರ ಆಸಕ್ತಿಯ ಕೋರ್ಸ್ ಹೇಳಿದ್ರು, ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು ಅಥವಾ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎಂಪ್ಲಾಯಬಿಲಿಟಿ ಸಂಬಂಧಪಟ್ಟಂತೆ ಕೋರ್ಸಸ್ ಇರಬೇಕಾಗುತ್ತೆ, ಕಮ್ಯುನಿಕೇಶನ್ ಸ್ಕಿಲ್ಸ್ ಬಗ್ಗೆ ಇರ್ಬೋದು, ಇಂಟರ್ವ್ಯೂ ಸ್ಕಿಲ್ಸ್ ಬಗ್ಗೆ ಇರ್ಬೋದು, ಈ ತರ ಬೇರೆ ಬೇರೆ ಕೋರ್ಸಸ್ ಇದಾವೆ. ಆ ಕೋರ್ಸಸ್ ಗೆ ವಿದ್ಯಾರ್ಥಿಗಳು ರಿಜಿಸ್ಟರ್ ಮಾಡಿಕೊಳ್ತಾರೆ ಮತ್ತು ಅವರು ಆನ್ಲೈನ್ ನಲ್ಲಿ ನಡೆಯೋದ್ರಿಂದ ಅವರ ರೆಗ್ಯುಲರ್ ಕಾಲೇಜಿನ ಕ್ಲಾಸ್ ಗಳಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ ಕಾಲೇಜು ಕೋರ್ಸ್ ಜೊತೆ ಜೊತೆಗೆ ಅವರು ಕೋರ್ಸ್ ನ ಪಡಿತಾರೆ. ಸರ್ಟಿಫಿಕೇಶನ್ ಕೂಡ ಬರುತ್ತೆ. ಬಟ್ ಇವತ್ತಿನ ದಿನ ಸರ್ಟಿಫಿಕೇಶನ್ ಗಿಂತ ಬಹಳ ಇಂಪಾರ್ಟೆಂಟ್ ಕಲಿಕೆ ಏನಾಗ್ತಿದೆ. ಈಗ ನಾವು ಸರ್ಟಿಫಿಕೇಶನ್ ಫೋಕಸ್ ಇಂದ ಲರ್ನಿಂಗ್ ಫೋಕಸ್ ಗೆ ಹೋಗ್ಬೇಕಾಗಿದೆ. ನಿಜವಾಗ್ಲೂ ಆ ವ್ಯಕ್ತಿಯಲ್ಲಿ ಅವೆಲ್ಲ ವಿಧಾವ ಆ ನಿಟ್ಟಿನಲ್ಲಿ ಇಂಟರ್ ಕೋರ್ಟ್ ಜೊತೆಗೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ಒಡಂಬಡಿಕೆ
is a memorandum of understanding between government first grade college and Interforte, EduTech Enterprise. So I am thankful to Interforte for having chosen our college. Namma Sarkari Pratama Darje College na aike maadkondidike naanu avarige college na paravagi ಮಂಗಳವಾರ ಪರವಾಗಿ ಧನ್ಯವಾದಗಳು. ಮತ್ತು ಇದೊಂದು ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರೂ ಆಶಯ ಅದೇ, ನಮ್ಮ ವಿದ್ಯಾರ್ಥಿಗಳು ಸಶಕ್ತರ ಆಗಬೇಕು, ಅವ್ರಿಗೆ ಬೇಕಾದಂಥ ಸ್ಕಿಲ್ಸ್ ಅವ್ರಿಗೆ ಕೊಡಬೇಕು ಅನ್ನುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಇದೆಲ್ಲರೂ ಸರ್ಕಾರದೊಂದಿಗೆ ನಮ್ಮ ಕೋಲಾರಿನ ನಮ್ಮ ಕಾಲೇಜಿನ ಸರ್ಕಾರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯ ಸ್ಕಿಲ್ ಓರಿಯೆಂಟೇಷನ್ ಆಗುತ್ತೆ, ಅದು ಮುಂದಿನ ದಿನದಲ್ಲಿ ಫಲ ಕೊಡುತ್ತೆ. ಇಟ್ ಇಸ್ ನಾಟ್ ಎ ಇಂಡಸ್ಟ್ರಿ ಮಾಡೆಲ್. ಇಂಡಸ್ಟ್ರಿ ಮಾಡೆಲ್ ಅಂದರೆ ರಾ ಮೆಟೀರಿಯಲ್ ಆದ ತಕ್ಷಣ ಹಂಗೆ ಅದೇ ಪ್ರಾಡಕ್ಟ್ ಬರುತ್ತೆ. ಸರ್ವಿಸ್ ಮಾಡಲು ಇವತ್ತು ನಾವು ವಿದ್ಯಾರ್ಥಿಗಳಿಗೆ ಸ್ಕಿಲ್ ಓರಿಯೆಂಟೇಷನ್ ಸ್ಟಾರ್ಟ್ ಮಾಡಿದ್ರೆ ಬಹುಶಃ ಇನ್ನೊಂದು 10 ವರ್ಷ 20 ವರ್ಷಕ್ಕೆ ನಿಧಾನಕ್ಕೆ ಅದು ಫಲ ಕೊಡ್ತಾ ಹೋಗುತ್ತೆ. ಅವರು ಅವರಲ್ಲಿ ಒಬ್ರು ಸ್ಪಂದನ ಅವರನ್ನು ಕೂಡ ನಮ್ಮ ವಿದ್ಯಾರ್ಥಿಗಳು ಬರ್ತಾರೆ, ಆಮೇಲೆ ಅವರು ಸ್ಟಾರ್ಟ್ಅಪ್ಸ್ ಮಾಡಬಹುದು, ಅವರು ಆಂಟರ್ಪ್ರಿನ್ಯೂರ್ಸ್ ಆಗ್ಬಹುದು. ಆಗ ನಮ್ಮ ಒಟ್ಟಾರೆ ಒಂದು ಎಜುಕೇಶನಲ್ ಅಟ್ಮಾಸ್ಫಿಯರ್ ಅಥವಾ ಅಕಾಡೆಮಿಕ್ ಎನ್ವೈರನ್ಮೆಂಟ್ ಒಂದು ಪಾಸಿಟಿವ್ ಆಗುತ್ತೆ ಅಂತ ಎಲ್ಲೋ ಒಂದು ಕಡೆ ಕಳೆದ 15 ದಿನದಲ್ಲಿ ಕೋಲಾರದಲ್ಲಿ ನಡೆದಂತಹ ಒಂದು ಕಾಲೇಜ್ ವಿದ್ಯಾರ್ಥಿಗಳ ನಡುವೆ ನಡೆದಂತಹ ಅಹಿತಕರ ಘಟನೆಗಳಿಗೆ ನಾವು ಗಂಭೀರವಾಗಿ ಆಲೋಚನೆ ಮಾಡಿದಾಗ ಸ್ಟೂಡೆಂಟ್ ಎಂಗೇಜ್ಮೆಂಟ್ ಸರಿಯಾಗಿ ಆಗಬೇಕು, ಅದು ಜವಾಬ್ದಾರಿ ನಮ್ಮೆಲ್ಲರೂ ಆಗಿರುತ್ತೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳ ಕೈನಲ್ಲಿರೋ ಮೊಬೈಲ್ನ ಪಕ್ಕಕ್ಕಿಡೋ ಅಂತ ಹೇಳೋಕ್ಕಾಗಲ್ಲ, ಯಾಕಂದ್ರೆ ಮೊಬೈಲ್ ಮುಖಾಂತರ ಪಾಠ ಮಾಡ್ತಾ ಇದ್ದೀವಿ ಅನ್ನೋದು. ಅವ್ರಿಗೆ ಟ್ಯಾಬ್ ಕೊಡ್ತಾ ಇದ್ದೀವಿ, ಅವ್ರಿಗೆ ಲ್ಯಾಪ್ಟಾಪ್ ಕೊಡ್ತಾ ಇದ್ದೀವಿ. ಸೊ ಟೆಕ್ನಾಲಜಿಯನ್ನು ಬಳಸಿ ಅವರನ್ನು ಸರಿದಾರಿಯಲ್ಲಿ ಮತ್ತು ಪ್ರೊಡಕ್ಟಿವ್ ಆಗಿ ನಾವು